ಫೆಬ್ರವರಿ ಮುಗಿತಾ ಬಂದರು ರೆಡ್ಡಿ ಟೇಕ್ ಆಫ್ ಆಗಲಿಲ್ವಾ ಕೇವಲ ನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿ ಫಿಕ್ಸ್ ಆಗಿದ್ಯಾಕೆ ರೆಡ್ಡಿ ಪಕ್ಷಕ್ಕೆ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳೇ ಸಿಕ್ತಿಲ್ವಾ ಹಾಯ್ ಹಲೋ ನಮಸ್ಕಾರ ಅಭಿಷ್ರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜನಾರ್ದನ್ ರೆಡ್ಡಿ ಅವರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ತಮ್ಮ ಪಕ್ಷವನ್ನು ಅನೌನ್ಸ್ ಮಾಡಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬೆಂಗಳೂರಿನಲ್ಲಿ ಮೀಟ್ ಮಾಡಿ ಪಕ್ಷವನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು ಆಲ್ಮೋಸ್ಟ್ ಎರಡು ತಿಂಗಳಾಗ್ತಾ ಬಂತು ಆದರೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇನ್ನು ಟೇಕ್ ಆಫ್ ಆಗಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸುಮ್ಮನೆ ನಾಮಕ ಅವಸ್ಥೆಗೆ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಘೋಷಣೆ ಮಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಯಾರು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯನ್ನ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಕೇವಲ ಬಳ್ಳಾರಿ ಹಾಗೂ ಕೊಪ್ಪಳ ಈ ಎರಡು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗೋಯ್ತಾ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಅನ್ನೋ ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜನಾರ್ದನ್ ರೆಡ್ಡಿ ಕೇವಲ ಒಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನು ಹೆಸರಿಟ್ಟಿದ್ದಾರೆ ಆ ಹೆಸರಲ್ಲೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಒಂದು ಚರ್ಚೆ ಮೊದಲಿಂದಲೂ ಕೂಡ ಇತ್ತು ಜನಾರ್ದನ್ ರೆಡ್ಡಿ ಸಾಕಷ್ಟು ಬಾರಿ ಹೇಳಿದ್ರು ಕಲ್ಯಾಣ ಕರ್ನಾಟಕ ರಾಜ್ಯ ಅಂದ್ರೆ ಅಥವಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುತ್ತೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಬೇಕು ಅನ್ನೋದು ನನ್ನ ಆಸೆ ಅನ್ನುವ ಮಾತನ್ನ ಹೇಳಿದರು ಆದರೆ ಮಾತು ಹೇಳಿದಷ್ಟು ಸುಲಭ ಅಲ್ಲ ಅನ್ನೋದು ಬಹುಶಃ ರೆಡ್ಡಿ ಅವರಿಗೆ ಗೊತ್ತಾದಂತೆ ಕಾಣಿಸ್ತಾ ಇದೆ ಇದುವರೆಗೂ ಕೂಡ ಈ ಎರಡು ತಿಂಗಳಾಗ್ತಾ ಬಂತು ಕೇವಲ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅದರಲ್ಲಿ ತಮ್ಮದೇ ಕ್ಷೇತ್ರ ಗಂಗಾವತಿ ಅವರ ಪತ್ನಿ ಬಳ್ಳಾರಿ ಆಮೇಲೆ ಹಿರಿಯೂರು ಮಹೇಶ್ ಅಂತ ಇನ್ನೊಂದು ಸಿಂಧೂರಿಂದ ಮತ್ತೊಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಕೇವಲ ನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ಜನಾರ್ದನ್ ರೆಡ್ಡಿ ಪಾರ್ಟಿ ಇದುವರೆಗೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಸೊ ಜಿಲ್ಲಾ ಅಧ್ಯಕ್ಷರ ಇನ್ನೂ ನೇಮಕ ಆಗ್ತಾ ಇಲ್ಲ ಕೇವಲ ಬಳ್ಳಾರಿ ಮತ್ತೆ ಕೊಪ್ಪಳಕ್ಕೆ ಮಾತ್ರ ಜಿಲ್ಲಾ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸ ಆಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಸೊ ಇದು ಎಲ್ಲರೂ ಒಪ್ಕೊಳ್ತಿರ್ತಕ್ಕಂತ ಮಾತು ಸ್ವತಃ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಸೇರ್ಪಡೆ ಆದಂತ ಕೆಲವೊಂದಿಷ್ಟು ಮಂದಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಹೌದು ನಿರೀಕ್ಷೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅಥವಾ ನಾವೇನ್ ಊಹೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಪಕ್ಷ ಸಾಕ್ತಾ ಇಲ್ಲ ಅನ್ನೋ ಒಂದು ಬೇಸರವನ್ನು ಕೂಡ ಕೆಲವೊಂದಿಷ್ಟು ಮಂದಿ ಹೊರ ಆಗ್ತಾ ಇದ್ದಾರೆ ಯಾಕೆ ಟೇಕ್ ಆಫ್ ಆಗ್ತಾ ಇಲ್ಲ ಜನಾರ್ದಡ್ಡಿ ಅವರ ಪಾರ್ಟಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇಷ್ಟೊತ್ತಿಗಾಗಲೇ ಜಾತ್ರೆ ಮಾಡ್ಬೇಕಾಗಿತ್ತು ದೊಡ್ಡ ಮಟ್ಟದಲ್ಲಿ ಪ್ರಣಾಳಿಕೆ ಬಿಡುಗಡೆನ ಮಾಡಬೇಕಾಗಿತ್ತು ಮಾಡಲಿಲ್ಲ ದೊಡ್ಡ ಸಮಾವೇಶ ಮಾಡಬೇಕಾಗಿತ್ತು ಮಾಡಲಿಲ್ಲ ಇದುವರೆಗೂ ಜನಾರ್ದಡ್ಡಿ ಬಳ್ಳಾರಿಗೆ ಹೋಗದೇ ಇರಬಹುದು ಅಥವಾ ಬಳ್ಳಾರಿಗೆ ಎಂಟ್ರಿ ಇಲ್ಲದೆ ಇರಬಹುದು ಆದರೆ ಬೇರೆ ಬೇರೆ ಜಿಲ್ಲೆಗಳು ತುಂಬ ದೊಡ್ಡ ಮಟ್ಟದ ಅವಕಾಶ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆ ಯಾಕೆ ತಮ್ಮದೇ ಕ್ಷೇತ್ರ ಗಂಗಾವತಿ ಅಥವಾ ಕೊಪ್ಪಳ ಏನು ಜಿಲ್ಲೆ ಕೊಪ್ಪಳ ಸಿಟಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬಹುದಾಗಿತ್ತು ಆದರೆ ಜನಾರ್ದನ್ ರೆಡ್ಡಿ ಯಾಕೆ ಆಗ್ತಾ ಇದಾರೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡಿ ಮಾಸ್ ಇಡೀ ರಾಜ್ಯಕ್ಕೆ ಪಾರ್ಟಿಯನ್ನ ತಲುಪಿಸುವಂಥ ಕೆಲಸವನ್ನ ಮಾಡ್ತಾ ಇಲ್ಲ ಒಂದ್ಕಡೆ ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಜನಸಂಕಲ್ಪ ಯಾತ್ರೆ ಮಾಡ್ತಾ ಇದಾರೆ ಸೊ ಎ ಪಿ ಕೂಡ ಆಯಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ರು ಕೂಡ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಮಾತ್ರ ಸೈಲೆಂಟ್ ಆಗಿದೆ ಇನ್ನೂ ಟೇಕ್ ಆಫೇ ಆಗ್ತಾ ಇಲ್ಲ ನಾವೇನು ಮೂವತ್ತು ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಜನಾರ್ದನ್ ರೆಡ್ಡಿ ಫೆಬ್ರವರಿ ಹತ್ತರ ಒಳಗಡೆ ಅದು ಕೂಡ ಆಗಲಿಲ್ಲ ಸೊ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆಯಾ ಅಭ್ಯರ್ಥಿಗಳೇ ಇಲ್ವಾ ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ನಾನು ಇರಲಿ ಅಂತ ಪಕ್ಷ ಘೋಷಣೆ ಮಾಡಿದ್ರ ಒಂದು ತನ್ನ ಅಸ್ತಿತ್ವಕ್ಕಾಗಿ ಈ ರೀತಿಯಾಗಿ ಪಕ್ಷ ಘೋಷಣೆ ಮಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಿಂದೆ ಚರ್ಚೆ ಆಗಿತ್ತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡಕ್ಕೂ ಕೂಡ ಒಡೆತೆ ಕೊಡಬಹುದು ಜನಾರ್ದನ್ ರೆಡ್ಡಿ ಪಾರ್ಟಿ ಅಂತ ಬಟ್ ಈಗಿನ ಸಿಚುಯೇಷನ್ ನೋಡ್ತಾ ಇದ್ರೆ ಕೇವಲ ಗಂಗಾವತಿಯಲ್ಲಿ ಮಾತ್ರ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಉಳಿಬಹುದು ಅನ್ನೋ ಲೆಕ್ಕಾಚಾರ ಇದೆ ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಪಾರ್ಟಿ ಜೊತೆ ವಿಲೀನ ಆದರೂ ಅಚ್ಚರಿ ಇಲ್ಲ ಅನ್ನೋ ಒಂದು ಚರ್ಚೆ ಈಗ ಕೊಪ್ಪಳ ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಜೋರಾಗಿನೇ ಆಗ್ತಾ ಇದೆ ಎಸ್ ವೀಕ್ಷಕರೇ ನೋಡೋಣ ಮತ್ತಷ್ಟು ಟೈಮ್ ಇದೆ ಆದರೆ ತುಂಬ ಜಾಸ್ತಿ ಜಾಸ್ತಿ ಏನಿಲ್ಲ ಟೇಕ್ ಆಫ್ ಆಗೋದಕ್ಕೆ ನೋಡೋಣ ಕೆಲವು ಇನ್ನೂ ಎಲೆಕ್ಷನ್ ಅನೌನ್ಸ್ ಆಗಲಿ ಎಲೆಕ್ಷನ್ ಅನೌನ್ಸ್ ಆಗೋ ಟೈಮ್ ಒಳಗಡೆ ಏನಾದರೂ ರೆಡ್ಡಿ ಪಾರ್ಟಿ ಆಫ್ ಆಗುತ್ತಾ ಸೊ ನಿಮ್ಮ ಪ್ರಕಾರ ರೆಡ್ಡಿ ಪಾರ್ಟಿ ಅಂದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಎಷ್ಟು ಸೀಟು ಗೆಲ್ಲಬಹುದು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ